ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ಕನಸಲ್ಲಿ ನಾವು ತಾಯಿಯನ್ನು ನೋಡುವುದರ ಅರ್ಥವನ್ನ ತಿಳಿಯೋಣ. ಕನಸಿನ ವ್ಯಾಖ್ಯಾನವನ್ನ ನಂಬುವವರ ಪ್ರಕಾರ ನಾವು ಕನಸಲ್ಲಿ ತಾಯಿಯನ್ನು ನೋಡುವುದನ್ನ ಒಳ್ಳೆಯದು ಅಂತಾನೆ ಪರಿಗಣಿಸಲಾಗುತ್ತೆ. ಇನ್ನು ಹಿಂದೂ ಧರ್ಮದಲ್ಲಿ ಸ್ವಪ್ನಶಾಸ್ತ್ರ ಎಂದು ಕರೆಯಲ್ಪಡುವ ಪ್ರಾಚೀನ ಗ್ರಂಥವಿದ್ದು ಇದರಲ್ಲಿ ಎಲ್ಲಾ ಕನಸಿನ ಅರ್ಥವನ್ನ ಕೂಡ ತಿಳಿಸಲಾಗಿದೆ. ಅಂತೆಯೇ ತಾಯಿಯನ್ನ ಕನಸಲ್ಲಿ ನೋಡುವುದರ ಅರ್ಥವನ್ನ ಕೂಡ ಈ ಪುಸ್ತಕದಲ್ಲಿ ತಿಳಿಸಲಾಗಿದೆ. ಇದರ ಪ್ರಕಾರ ತಾಯಿಯನ್ನ ನೋಡುವವರು ಶೀಘ್ರದಲ್ಲೇ ಶಾಂತಿ, ಪ್ರಗತಿ ಮತ್ತು ಸಮೃದ್ಧಿಯನ್ನ ಸಾಧಿಸುತ್ತಾರೆ ಅಂತ ನಂಬಲಾಗಿದೆ. ಅಂತವರಿಗೆ ಹೊಸ ಕೆಲಸಕ್ಕೆ ಅವಕಾಶವೂ ದೊರೆಯುತ್ತೆ ಅಂತ ಹೇಳಬಹುದು. ಇನ್ನು ಭವಿಷ್ಯದ ಅಪಘಾತಗಳು ಮತ್ತು ಅನಾರೋಗ್ಯದ ಬಗ್ಗೆ ಎಚ್ಚರಿಸಲು ಕೂಡ ತಾಯಿಯು ಕನಸಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಇನ್ನು ಭವಿಷ್ಯದ ಬಗ್ಗೆ ಮಕ್ಕಳಿಗೆ ಎಚ್ಚರಿಕೆ ನೀಡಲು ತಾಯಿಯು ಕನಸಲ್ಲಿ ಬರುತ್ತಾರೆ ಅನ್ನೋದು ಅನೇಕ ಮಂದಿಯ ನಂಬಿಕೆ. ಇನ್ನು ನಿಮ್ಮ ಎಲ್ಲಾ ಚಟುವಟಿಕೆಗಳು, ನಿಮ್ಮ ಹೊಸ ಸಂಬಂಧಗಳು ಮತ್ತು ಸ್ನೇಹಕ್ಕಾಗಿ ನೀವು ಜಾಗರೂಕತೆಯಿಂದ ಇರಬೇಕು ಎಂಬ ಅರ್ಥವನ್ನ ಕೂಡ ಈ ಕನಸು ನೀಡುತ್ತಿರಬಹುದು. ಇನ್ನು ನೀವು ಕಠಿಣ ಪರಿಸ್ಥಿತಿಯಲ್ಲಿ ಅಂದ್ರೆ ಕಠಿಣ ನಿರ್ಧಾರವನ್ನ ಹೊಂದಿರುವ ವ್ಯಕ್ತಿಗೆ ಸಹಾಯ ಮಾಡಲು ಕೂಡ ತಾಯಿಯು ಕನಸಲ್ಲಿ ಕಾಣಿಸಿಕೊಳ್ಳುತ್ತಾಳೆ. ಮತ್ತು ತಾಯಿಯು ನಿಮಗೆ ಸರಿಯಾದ ಆಲೋಚನೆ ಮಾಡಲು ನಿಮ್ಗೆ ಪ್ರೇರಣೆಯನ್ನ ನೀಡುತ್ತಾಳೆ. ಅಂದ್ರೆ ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಳಲು ತಾಯಿಯು ನಿಮ್ಮನ್ನ ಕೇಳುತ್ತಿರಬಹುದು. ಇನ್ನು ನೀವು ಕನಸಲ್ಲಿ ತಾಯಿಯು ಬೀಳುವುದನ್ನ ನೋಡುವುದು ಅಂದ್ರೆ ಅದರ ಅರ್ಥ ಏನು ಎಂಬುದನ್ನ ತಿಳಿಯೋಣ. ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಎಚ್ಚರಿಕೆಯ ಸಂಕೇತ ಮತ್ತು ಕೆಟ್ಟ ಶಕುನವಾಗಿದೆ. ಕನಸು ಅಂದ್ರೆ ಕುಟುಂಬದಲ್ಲಿ ಅನಿರೀಕ್ಷಿತ ಸಮಸ್ಯೆಗಳು, ನಿಮ್ಮ ಕುಟುಂಬದಲ್ಲಿ ಪ್ರಮುಖರು ಅಪಘಾತಗಳನ್ನ ಅಥವಾ ಸಾವಿನ ಸಮೀಪ ಅನುಭವವನ್ನ ಎದುರಿಸುತ್ತಾರೆ ಎಂದರ್ಥ. ತಾಯಿಯು ಬೀಳುವ ಕನಸು ಅಂದ್ರೆ ನಿಮ್ಮ ತಾಯಿಗೆ ನೋವುಂಟು ಮಾಡುವ ಕೆಲವು ಸಮಸ್ಯೆಗಳನ್ನ ನೀವು ಸೃಷ್ಟಿಸಬಹುದು. ಇನ್ನು ಕನಸಲ್ಲಿ ತಾಯಿಯೊಂದಿಗೆ ಜಗಳವಾಡುವ ಕನಸು ಅಂದ್ರೆ ಅದರ ಅರ್ಥ ಏನು ಎಂಬುದನ್ನು ತಿಳಿಯೋಣ. ಸಾಮಾನ್ಯವಾದ ಕನಸಾಗಿದ್ದು ಅಂದ್ರೆ ಇದು ಅನೇಕರಿಗೆ ಕೂಡ ಸಾಮಾನ್ಯವಾಗಿ ಬೀಳುತ್ತೆ. ಇದರ ಅರ್ಥ, ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ತಾಯಿಯೊಂದಿಗೆ ಜಗಳವಾಡುವ ಕನಸು ಅಂದ್ರೆ ಅದು ಕೆಟ್ಟ ಕನಸೇ ಆಗಿದೆ. ಅಂತಹ ಕನಸಿನ ನಂತರ ನೀವು ವಿಶೇಷವಾಗಿ ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಅಂದ್ರೆ ನಿಮ್ಮ ಸಂಬಂಧಕ್ಕೆ ಸಂಬಂಧಿಸಿದ ಕೆಲವು ರೀತಿಯ ತೊಂದರೆಗಳನ್ನ ಎದುರಿಸಬಹುದು. ಇನ್ನು ನಿಮ್ಮ ಕೆಟ್ಟ ಅಭ್ಯಾಸವು ಶೀಘ್ರದಲ್ಲಿ ಸ್ವಲ್ಪ ಹಾನಿಯನ್ನ ಕೂಡ ಉಂಟು ಮಾಡುತ್ತೆ ಅನ್ನಬಹುದು. ಇನ್ನು ಮನೆಯಲ್ಲಿ ತಾಯಿಯೊಂದಿಗೆ ಜಗಳವಾಡುವ ಕನಸು ಅಂದ್ರೆ ನೀವು ಖ್ಯಾತಿಯನ್ನ ಕಳೆದುಕೊಳ್ಳುತ್ತೀರಾ, ಹಣಕಾಸಿನ ಸಮಸ್ಯೆಗಳಿರುತ್ತೆ. ಇನ್ನು ಇದು ಸೋಲು ಅಥವಾ ಹಿನ್ನಡೆಯನ್ನ ಸಹ ಸೂಚಿಸುತ್ತೆ. ಇನ್ನು ಈ ಕನಸು ಅಂದ್ರೆ ನಿಮ್ಮ ಶತ್ರು ಜಯ, ಅಂದ್ರೆ ನಿಮ್ಮ ಶತ್ರುಗಳು ತಮ್ಮ ಕಾರ್ಯದಲ್ಲಿ ಯಶಸ್ವಿಯಾಗುತ್ತಾರೆ ಎಂದರ್ಥ.